ಎಲ್ಲರಿಗೂ ನಮಸ್ಕಾರ ಈಗ ಎಲ್ಲಿ ನೋಡಿದ್ರು ಕೂಡ ಅನುಶ್ರೀ ಅವರದೇ ಸುದ್ದಿ ಹಲವು ವರ್ಷಗಳಿಂದ ಕಷ್ಟಪಟ್ಟು ಗಳಿಸಿದಂತಹ ಹೆಸರನ್ನ ಎರಡೇ ಎರಡು ಅಕ್ಷರಗಳ ಪದಗಳಿಂದ ಈ ಹೆಸರನ್ನ ಕಳೆದುಕೊಳ್ತಾ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಈಗಲೇ ಆಗಲಿ ಮುಂದೇನೆ ಆಗಲಿ ನಿರೂಪಣೆಯಲ್ಲಿ ಅನುಶ್ರೀಯವರನ್ನ ಮೀರಿಸುವವರು ಬರುವುದಿಲ್ಲ ಅಂತ ಕಾಣಿಸುತ್ತೆ ಹೀಗಿರುವಾಗ ಅನುಶ್ರೀ ಅವರಿಗೆ ಯಾಕಾದರೂ ಬೇಕಿತ್ತು ಈ ಮಾದಕ ಜಾಲದ ವಿಷಯ ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ಹೇಳಿಕೊಂಡು ಇದ್ದಿದ್ರೆ ತಾವು ಕಷ್ಟಪಟ್ಟು ಗಳಿಸದಂತಹ ಹೆಸರಾದ್ರೂ ಇವಾಗ ಉಳಿದುಕೊಂಡಿರ್ತಿತ್ತು ಆದರೆ ಇದೀಗ ಎಲ್ಲಿ ನೋಡಿದರೂ ಕೂಡ ಬರೀ ಅನುಶ್ರೀ ಅವರದೇ ಸುದ್ದಿ ಈ ಮಾತುಗಳನ್ನ ಕೇಳಿ ಕೇಳಿ ಕುಟುಂಬವು ರೋಸಿ ಹೋಗಿದ್ದು ಮೊದಲ ಬಾರಿಗೆ ಅನುಶ್ರೀ ಅವರ ತಾಯಿ ಏನು ಹೇಳಿದ್ದಾರೆ ಅಂತ ಗೊತ್ತಾದ್ರೆ ನಿಜಕ್ಕೂ ತುಂಬಾನೇ ದುಃಖ ಆಗುತ್ತೆ ಪಾಪ ಅಂತ ಅನ್ಸುತ್ತೆ ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಅದಕ್ಕೂ ಮುನ್ನ ಸ್ನೇಹಿತರೆ ಅನುಶ್ರೀ ಅವರು ತಪ್ಪು ಮಾಡಿಲ್ಲ ಅವರು ಸರಿಯಾಗಿನೇ ಮಾಡಿದ್ದಾರೆ ಅಂತ ನೀವು ಅನುಶ್ರೀ ಅವರಿಗೆ ಬೆಂಬಲವನ್ನ ಸೂಚಿಸುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಥವಾ ಅನುಶ್ರೀ ಅವರು ತಪ್ಪು ಮಾಡಿದ್ದಾರೆ ನಾವು ಅವರಿಗೆ ಯಾವುದೇ ರೀತಿಯಾದಂತಹ ಬೆಂಬಲವನ್ನ ಕೊಡೋದಿಲ್ಲ ಅಂದರೆ ವಿಡಿಯೋಗೆ ಒಂದು ಡಿಸ್ಲೈಕ್ ಅನ್ನ ಮಾಡಿ ಅನುಶ್ರೀ ಅವರ ಕೆರಿಯರ್ ಈಗ ತುಂಬಾನೇ ಅಪಾಯದಲ್ಲಿದೆ ಅಂತಾನೆ ಹೇಳಬಹುದು ಅವರು ಒಪ್ಪಿಕೊಂಡಿರುವಂತಹ ಕಾರ್ಯಕ್ರಮಗಳು ಇದೀಗ ಅವರ ಕೈ ತಪ್ಪಿ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ ಇಂತಹ ಸಮಯದಲ್ಲಿ ಅನುಶ್ರೀಯವರಿಗೆ ಬೆಂದೆಲುಬಾಕಿ ನಿಂತಿರುವುದು ಅವರ ತಾಯಿ ಹೌದು ಅನುಶ್ರೀಯವರಿಗೆ ತಮ್ಮ ತಾಯಿಯೆಂದರೆ ಪಂಚಪ್ರಾಣ ಚಿಕ್ಕ ವಯಸ್ಸಿನಲ್ಲಿ ತಂದೆ ಕೈಕೊಟ್ಟಾಗ ಚಿಕ್ಕ ವಯಸ್ಸಿನಿಂದಲೂ ಇಬ್ಬರ ಮಕ್ಕಳನ್ನ ಸಾಕಿ ದೊಡ್ಡ ಮಾಡಿ ಒಂದು ಹಂತಕ್ಕೆ ತಲುಪಿಸಿದ್ದಾರೆ ಇದೀಗ ಮೊದಲ ಬಾರಿ ಮಗಳ ಬಗ್ಗೆ ಮಾತನಾಡಿರುವಂತಹ ಶಶಿಕಲಾ ಅವರು ನನ್ನ ಮಗಳು ಯಾವುದೇ ತಪ್ಪು ಮಾಡಿಲ್ಲ ಅವಳು ತಂದೆಯಿಲ್ಲದೆ ಬೆಳೆದು ಬಂದಿರುವಂತಹ ಹುಡುಗಿ ಅವಳನ್ನ ಆ ರೀತಿಯಾಗಿ ನಾನು ನಿಜವಾಗಿಯೂ ಬೆಳೆಸಲ್ಲ ತಿನ್ನಲು ಊಟವಿಲ್ಲದಿದ್ದಾಗ ಕಷ್ಟಪಟ್ಟು ಮುಂದೆ ಬಂದಿದ್ದೀವಿ ಕಠಿಣ ಪರಿಶ್ರಮದಿಂದ ಮುಂದೆ ಬಂದವಳು ನನ್ನ ಮಗಳು ಈ ರೀತಿಯ ತಪ್ಪನ್ನ ಮಾಡಿಕೊಳ್ತಾಳ ಯಾರೋ ಬೇಕಂತಲೇ ಈ ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ದೇವರು ಅಂತ ಒಬ್ಬ ಇದ್ದಾನೆ ನನ್ನ ಮಗಳು ಯಾವುದೇ ತೊಂದರೆ ಇಲ್ಲದೆ ಈ ಸಮಸ್ಯೆಯಿಂದ ಹೊರಗೆ ಬರುತ್ತಾಳೆ ಸತ್ಯಾಂಶವಿದ್ದಲ್ಲಿ ಗೆಲುವು ಖಂಡಿತ ಇದ್ದೇ ಇರುತ್ತದೆ ಈ ಒಂದು ವಿಷಯದಿಂದ ನಮ್ಮ ಕುಟುಂಬದ ನೆಮ್ಮದಿ ಹಾಳಾಗಿದೆ ಅನುಶ್ರೀ ಹುಡುಗಿ ಇಂತಹ ವಿಷಯಗಳಿಗೆಲ್ಲ ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದು ಕಣ್ಣೀರು ಹಾಕಿಕೊಂಡು ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಒಟ್ಟಿನಲ್ಲಿ ಹೆತ್ತ ತಾಯಿಗೆ ತಮ್ಮ ಮಕ್ಕಳು ತಪ್ಪು ಮಾಡಿದ್ದಾರೆ ಎಂದರೆ ಯಾರೂ ಕೂಡ ಸಹಿಸಿಕೊಳ್ಳುವುದಿಲ್ಲ ತನಿಖೆ ನಡೆಯುತ್ತಿದೆ ಮುಂದೇನಾಗುತ್ತೆ ಅಂತ ಕಾದು ನೋಡೋಣ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನ ನಮಗೆ ಕಮೆಂಟ್ನ ಮೂಲಕ ತಿಳಿಸಿಕೊಡಿ ಧನ್ಯವಾದಗಳು